371JAD ರೂಪಿಸಲಾದ ನಿಯಮಾವಳಿಯಂತೆ ಟಿಇಟಿ ಅಭ್ಯರ್ಥಿಗಳಿಗೆ ಶೇಕಡಾ 15 ಕೃಪಾಂಕ ನೀಡಲು ಈಶಾನ್ಯ ವಲಯದ ಶಿಕ್ಷಕರ ವೇದಿಕೆ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಅಂಬಲಗಿ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಪ್ರದೇಶದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ಅಭ್ಯರ್ಥಿಗಳ ರಾಜ್ಯಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆಯುವುದಕ್ಕಾಗಿ ಕೃಪಾಂಕ ನೀಡುವ ಅವಕಾಶವಿದೆ ಎಂದು 371JAD ರೂಪಿಸಲಾಗಿದೆ. ನಿಯಮಗಳ ಕುರಿತು 6/11/2013 ಅಧಿಸೂಚನೆಯಲ್ಲಿ ಹೊರಡಿಸಿದೆ. ಆದರೆ ಹಿಂದಿನ ಸರ್ಕಾರ ಯಾವುದೇ ಕೃಪಾಂಕ ನೀಡದಿರುವುದರಿಂದ ಟಿಇಟಿಯಲ್ಲಿ ಸಾವಿರಾರು ಅಭ್ಯರ್ಥಿಗಳು ಅರ್ಹತೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಫೆಬ್ರವರಿ 3 ನಡೆದ ಶಿಕ್ಷಕರ ನೇಮಕಾತಿಯ ಟಿಇಟಿ ಪರೀಕ್ಷೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಸಾವಿರಾರು ಅಭ್ಯರ್ಥಿಗಳು ಅರ್ಹತೆ ಪಡೆಯದೆ ಶಿಕ್ಷಕ ಹುದ್ದೆಯಿಂದ ವಂಚಿತರಾಗುತ್ತಿದ್ದಾರೆ. 371JAD ರೂಪಿಸಲಾದ ನಿಯಮಾವಳಿ ಪ್ರಕಾರ ಟಿಇಟಿ ಪರೀಕ್ಷಾರ್ಥಿಗಳಿಗೆ ಶೇಕಡಾ 15 ಅಂಕ ಕೃಪಾಂಕ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಇದೀಗ ಸನ್ಮಾನ್ಯ ವೈದ್ಯನಾಥ್ ಪಾಟೀಲ್ ಪತ್ರಿಕಾಗೋಷ್ಠಿಯಾಯಿತು. ಅವರ ಒಂದು ಪ್ರಯತ್ನದ ಫಲದಿಂದಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ 371 ಆರ್ಟಿಕಲ್ ಜಾರಿಯಾಯಿತು. ಜಾರಿ ಆದಾಗಿಂದ ಅನೇಕ ಜನರಿಗೆ ಅನೇಕ ರೀತಿಯಿಂದ ಸಹಾಯ ಆಗ್ತಕ್ಕಂಥ ಭಾವನೆ ಇತ್ತು. ಆದರೆ ಅದು ಆಗುವಲ್ಲಿ ಬಹಳ ವಿಳಂಬ ಧೋರಣೆ ತಾಳ್ತಾ ಇತ್ತು. ಆಗಿಲ್ಲ ಅಂತಿಲ್ಲ, ವಿಳಂಬ ಧೋರಣೆಯಿಂದ ಸಾಕಷ್ಟು ಮಕ್ಕಳಿಗೆ ಅನಾನುಕೂಲ ಆಗ್ತದೆ. ವಿಶೇಷಿತವಾಗಿ ಎಲ್ಲ ವಿಷಯಗಳ ಹೇಳಬಹುದಾಗಿ ಇವತ್ತು ಬರ್ನಿಂಗ್ ಇಶ್ಯೂ, ದೊಡ್ಡ ಇಶ್ಯೂ ಇರತಕ್ಕಂಥ ಟೀಚರ್ ಅಪಾಯಿಂಟ್ಮೆಂಟ್. ಇವತ್ತೇನು ರಾಜ್ಯ ಸರ್ಕಾರ 2013 ಇವತ್ತೇನು 371 ಆರ್ಟಿಕಲ್ ಇಂಪ್ಲಿಮೆಂಟ್ ಆಯಿತು. 6/11/2013 ಗೆಜೆಟ್ನಲ್ಲಿ ನಿಯಮಾವಳಿ ಪುಸ್ತಕಗಳು ಒಂದು ತಮಗೆ ಸಂಬಂಧಪಟ್ಟಂಥ ಒಂದು ಕರ್ನಾಟಕ ರಾಜ್ಯ ಪತ್ರಿಕೆ ಕೂಡ ಒಂದು ಪೇಪರ್ ಕೂಡ ಕೊಟ್ಟಿದೆ. ಇದರಲ್ಲಿ ಏನಿದೆ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಯಾವುದೇ ಸ್ಪರ್ಧಾತ್ಮಕ ಲೋಕೋಪಯೋಗಿ ಇಲಾಖೆಯಿಂದ ಇಂಜಿನಿಯರ್ ನೇಮಕದಲ್ಲಿ ಸಮ್ಮಿಶ್ರ ಸರ್ಕಾರ ಹೈದರಾಬಾದ್ ಕರ್ನಾಟಕಕ್ಕೆ ಮೋಸ ಮಾಡಿದೆ ಎಂದು ಮಾಜಿ ಸಚಿವ ವೈಜನಾಥ್ ಪಾಟೀಲ್ ಆರೋಪಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ ಹೊರಡಿಸಿದಂತಹ ನೇಮಕಾತಿ ಅಧಿಸೂಚನೆಯಲ್ಲಿ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಮತ್ತು ಕಿರಿಯ ಇಂಜಿನಿಯರ್ ವೃಂದಗಳಿಗೆ ನೇಮಕಾತಿಯಲ್ಲಿ ಹೈದರಾಬಾದ್ ಕರ್ನಾಟಕ 371JAD ಸ್ಥಳೀಯ ವೃಂದದಲ್ಲಿ ನೇರ ನೇಮಕಾತಿ ಅವಕಾಶ ನೀಡಿದೆ. ವಿಶೇಷ ನೇಮಕಾತಿ ಹೆಸರಿನಲ್ಲಿ ಅಲ್ಲಿನ ಖಾಲಿ ಇರುವ ಹುದ್ದೆಗಳನ್ನು ಈಗಿನ ಹೊಸ ಅಧಿಸೂಚನಾ ಹೈದರಾಬಾದ್ ಕರ್ನಾಟಕ ನೇರ ನೇಮಕಾತಿಗೆ ಅನ್ವಯಿಸದೆ ಭರ್ತಿ ಮಾಡಲಾಗಿದೆ ಎಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಮತ್ತು ಸ್ಥಳೀಯ ರೈತರ ಖಾಲಿ ಇರುವ ಹುದ್ದೆಗಳಲ್ಲಿ ಕೂಡ 371JAD ಅಡಿಯಲ್ಲಿರುವ ಮೀಸಲಾತಿಯನ್ನು ನಿರ್ಲಕ್ಷಿಸಲಾಗಿದೆ. ಇದರಿಂದ ಹೈದರಾಬಾದ್ ಕರ್ನಾಟಕ 371JAD ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಒಟ್ಟಾರೆ ಈ ಹೊಸ ನೇರ ನೇಮಕಾತಿಯಲ್ಲಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ನಿಯಮಾನುಸಾರವಾಗಿ ನೀಡಬೇಕು, ಅಧಿಸೂಚನೆಯನ್ನು ಮರು ಪ್ರಕಟಿಸಬೇಕು. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯ ಕೂಡಲೇ ಸರಿಪಡಿಸಬೇಕೆಂದು ಒತ್ತಾಯಿಸಿ 28 ಹೈದರಾಬಾದ್ ಕರ್ನಾಟಕದಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ವೈಜನಾಥ್ ಪಾಟೀಲ್ ತಿಳಿಸಿದ್ದಾರೆ. 6,000 ಪೋಸ್ಟ್ ಆಯಿತು, ಒಂದು ಕಡೆ 371 ಪ್ರಕಾರ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇಲ್ಲ. ರೋಸ್ಟರ್ ಇದ್ರದಾಗ ಬೇರೆ ಬೇರೆ ಕಾಸ್ಟ್ ಬ್ಯಾಕ್ವರ್ಡ್ಸ್ ST ಇವರಿಗೆಲ್ಲ ರಿಸರ್ವೇಷನ್ ಅದರದ್ದು ತೋರಿಸಿಲ್ಲ. ಇಷ್ಟು ಮನ್ಮಾನಿ ನಡೆದ ರೀ ಜಂಗಲ್ ರಾಜ್, ಇಷ್ಟು ಮನ್ಮಾನಿ ಯಾವ ರಾಜ್ಯದಾಗೂ ನಡೆಯಲ್ಲ, ಕೆಲವು ಎಲ್ಲಿನೂ ನಡೆಯಕ್ಕೆಲ್ಲ ಯಾವ ಗೌರ್ಮೆಂಟ್ ಅಷ್ಟು ನಡೆದ. ಮತ್ತು ST ರಿಸರ್ವೇಷನ್ನು ಇಲ್ಲ. ಆ ST ಮೇಲೆ ಪವರ್ದಾಗ ಹೋಗೋದು ಏನಾದ್ರ ಬಗ್ಗೆ ಯಾವುದು ಇದು ಮಾಡ್ತಾರೆ, ಪವರ್ ಎಂಜಾಯ್ ಮಾಡ್ತಾರೆ. ST ಸಾಕು, ನೀವೆಲ್ಲ ಬಂದು ಬಾಡ್ರಿ ಬ್ಯಾಗ್ ಅಂತ ಕೆಲವು ಈ ಥರ ನಡೀತದೆ. ಅದ್ರ ಸಲುವಾಗಿ ಈಗ ಒಂದು ದಿವಸ ಪರ್ಸ್ನಲ್ ಹೋಗಿ ಎಷ್ಟಂತ ಹೇಳಿದ್ರೆ ಮೊನ್ನೆ ಚೀಫ್ ಸೆಕ್ರೆಟ್ರಿಗೆ ಭೇಟಿಯಾಗಿದ್ದೆ, ರಕ್ತ ಪ್ರಭಾವ ಹೋಗಿದ್ಮೇಲೆ ಮತ್ತೊಬ್ಬರು ಅದ ಅವ್ರು ಹೇಳಿದ್ರು ಇಲ್ಲ PWD ಸೆಕ್ರೆಟ್ರಿ ನಾನು ಮಾತಾಡಿಲ್ಲ ಅಂತ. ಈ ಕೊನೆ ಡೇಟು ಬಹುಶಃ 11 ಏನೋ ಅದ, ಆ 11 ಮುಗಿದೋಯ್ತಂದ್ರೆ ಸೆಲೆಕ್ಷನ್ ಆರ್ಡರ್ ಕೊಟ್ಬಿಡ್ತಾರೆ ಆ್ಯಸ್ ಪರ್ ಮೆರಿಟ್. ಅವ್ರು ಆ ಕಡೆದವ್ರೆ ಕೊಟ್ಟು ಬಿಟ್ಟಿದ್ದ ಮೇಲೆ ಹೋಗಿ ಜಾಯ್ನ್ ಆಗಿದ್ಮೇಲೆ ನೀವು ಕೋರ್ಟಿಗೆ ಹೋಗ್ರಿ, ಮಣ್ಣು ಹೋಗ್ರಿ, ಎಜುಕೇಷನ್ ಮಾಡ್ರಿ ಮಾಡ್ತಾರೆ ಅಂತ ಹೇಳಕ್ಕೆ ಈ ಎಲೆಕ್ಷನ್ ಟೈಮಲ್ಲಿ ಇದು ಒಂದು ಪ್ರೊಟೆಸ್ಟ್ ಮಾಡಬೇಕು ನಾವು. ಜನರು ಮತ್ತು ಸರ್ಕಾರದಿಬ್ಬರದು ಗಮನ ಸೆಳಿಬೇಕಂತ ಒಂದು ಪ್ರೊಟೆಸ್ಟ್. ಯಾವ ತಾರೀಕಿಗೆ? 28
ಇಪ್ಪತ್ತೆಂಟಕ್ಕೆ ಒಂದು ಪ್ರೊಟೆಸ್ಟ್ ಮಾಡಬೇಕು ಹೈದರಾಬಾದ್ ಕರ್ನಾಟಕ. ಗುರುವಾರ ಹಾಂ ಮಾಡೋದಂತ ನಿರ್ಣಯ ಮಾಡಿ ಅವತ್ತು ಇಲ್ಲಿ ಡಿ ಸಿ ಆಫೀಸಿಂದ ಒಂದು ಪ್ರೊಟೆಸ್ಟ್ ರ್ಯಾಲಿ ಮಾಡ್ತಾ ಇದ್ದೇವೆ. ಜೀವರ್ಗಿಯ ತಂಜಿಮ್ ಖಿದ್ಮತೆ ಖಲಕ್ನ ಮೊದಲನೇ ವರ್ಷದ ವಾರ್ಷಿಕ ಸಮ್ಮೇಳನವನ್ನ ಮಾರ್ಚ್ 27ರಂದು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ತಂಜಿಮ್ ಖಿದ್ಮತೆ ಖಲಕ್ನ ಸಂಸ್ಥೆಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜೇವರ್ಗಿಯ ತಂಜಿಮ್ ಖಿದ್ಮತೆ ಖಟಕ್ನ ಮೊದಲನೇ ವರ್ಷದ ವಾರ್ಷಿಕ ಸಮ್ಮೇಳನವನ್ನ ಮಾರ್ಚ್ 27ರಂದು ಸಾಯಂಕಾಲ 6 ಗಂಟೆಗೆ ಜೇವರ್ಗಿ ಪಟ್ಟಣದ ಮಹಿಬೂ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಬ್ದುಲ್ ವಾಹಿದ್ ರಶಾದಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. مخلص نوجوانوں کو لے کر ہم نے یہ تنظیم قائم کی تاکہ انسانیت کی بنیاد پر خدمت کا سلسلہ چلے. چنانچہ جب 15 مارچ 2018 کو یہ تنظیم قائم ہوئی, جیورگی میں مسلم بستی میں قائم ہوئی, اسی دن سے یہ طے کیا گیا کہ ایک ٹیلرنگ سینٹر قائم کیا گیا. چنانچہ ٹیلرنگ سینٹر قائم کیا گیا, اس میں مسلم غیر مسلم بچیاں پڑھنے والی اور بڑی عورتیں سب اس میں شریک ہوں اور ٹیلرنگ انہوں نے فن سیکھ لیا ہے, 2 بیچ نکلے ہیں. اس طرح سے 70 بچیاں ٹیلرنگ سینٹر کا فن حاصل کی ہیں اور ان طالبات کو ابھی ہماری تنظیم خدمت خلق کے تحت میں ایک جلسہ ہو رہا ہے 27 مارچ کو مہدی فنکشن ہال جیورگی میں بعد نماز مغرب. اس جلسے میں ان بچیوں کو سرٹیفکیٹ دینے کا ہم نے فیصلہ لیا ہے اور یہ جلسہ اس میں شریک ہونے والے مولانا محمد مزمل صاحب, پی ایم والا جاہی رشادی آ رہے ہیں اور گلبرگا سے حضرت مولانا نصیر الملک محمد نصیر الدین خان صاحب رشادی آ رہے ہیں, بہت سے علماء آ رہے ہیں اور ہمارے سامی جی شبانند مہا سامی ہمارے اس پروگرام میں شریک ہو رہے ہیں. یعنی انسانیت کی بنیاد پر جو ہمارا کام ہے سب کو لے کر ہم اس کام کو آگے بڑھا رہے ہیں اور ہمارے عزائم اور بھی ہیں. اس وقت جو کام ہو رہا ہے, ایک تو ٹیلرنگ سینٹر ہے, دوسرے بچوں کو پڑھنے کے لیے بھی آج ہمارے بیجاپور روڈ پر آسریا کالونی کے اندر مکتب دارالتوحید کے نام پر وہاں ایک مکتب قائم کیے ہیں, مسلم بچوں نے ایک مکتب قائم کیے ہیں اور رمضان کے موقع پر ہم تنظیم کے تحت میں راشن پیکج دے 371J ಕಲಂ ನಾವು ಮಾಡಿಸಿದ್ದೇವೆ ಅಂತ ಉದ್ರಿ ಹೇಳೋದು ಬೇಡ. 371J ಎಲ್ಲಾ ಪಕ್ಷದವರ ಸಹಕಾರದಿಂದ ಆಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ವೈಜನಾಥ್ ಪಾಟೀಲ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸಬೇಕೆಂದು ನಾವು ರಾಜಕೀಯ ಮಾಡ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಪರ ಪ್ರಚಾರ ಮಾಡೋ ಮಾತೇ ಬರಲ್ಲ. ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳ ವಿರುದ್ಧ ಪ್ರಚಾರ ಮಾಡ್ತೇನೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ವೈಜನಾಥ್ ಪಾಟೀಲ್ ಹೇಳಿದ್ದಾರೆ. ನಾನು ಯಾವುದೇ ಪಕ್ಷದಲ್ಲಿ ಇಲ್ಲ, ನಾನು ಸ್ವತಂತ್ರ. 371J ಜಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲಾ ಪಕ್ಷಗಳು ಸಂಘಟನೆಗಳ ಮುಖಂಡರ ಸಹಕಾರ ಕಾರಣವಾಗಿದೆ. ಎಲ್ಲಾ ಪಕ್ಷಗಳು ಎಲ್ಲಾ ಸಂಘಟನೆಗಳ ಪ್ರಯತ್ನದಿಂದ 371J ಜಾರಿಯಾಗಿದೆ. ಒಬ್ಬ ವ್ಯಕ್ತಿಯಿಂದ ಇದು ಜಾರಿಯಾಗಿದೆ ಎನ್ನುವುದು ತಪ್ಪು ಎಂದರು. ಕಳೆದ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾವು ಬೆಂಬಲಿಸಿದ್ದೇವೆ, ಆದರೆ ಈ ಬಾರಿ ಮೈತ್ರಿ ಸರ್ಕಾರದ ವಿರುದ್ಧ ಪ್ರಚಾರ ಮಾಡಲು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ನಿರ್ಧರಿಸಿದೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ವೈಜನಾಥ್ ಪಾಟೀಲ್ ತಿಳಿಸಿದ್ದಾರೆ. ರಾಜಕೀಯದ ಬಂದಿದ್ದು ಯಾರೋ ಪಕ್ಷಿ ಕೊಡೋದಕ್ಕೆ ನಾವು ಒಂದು ರಾಜಕೀಯ ಮೊಮೆಂಟ್ದಾಗ ಒಂದು ಪಾರ್ಟಿ ಇಟ್ಕೊಂಡು ಬಂದಿದ್ದೆ. ಆದರೆ ಅಡ್ಡ ಯಾರು ಬರ್ತಾರೆ ಅವರು ಅದಕ್ಕೆ ಬೆಲೆ ಹಾಕ್ತಾರೆ. ಹಂಗೆ ನಾವು ಖರ್ಗೆ ಸೋಲಿಸೋದು ಅದ್ರ ಸಲುವಾಗಿ ರಾಜಕೀಯ ಮಾಡೋದಿಲ್ಲ. 371 ಅಮೆಂಡ್ಮೆಂಟೇ ಅವು ಖರ್ಗೆ ಅವ್ರ ಸಲುವಾಗಿ ನಾವು ಖರ್ಗೆ ಸಪೋರ್ಟ್ ಮಾಡಿದ್ದೇವೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ನಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಎಲ್ಲ ಕಡೆ ನಾವು ಪಾಂಪ್ಲೇಟ್ ಯಾಕಂದ್ರೆ ಸರ್ ಈ ರೈಲ್ವೆ ಮಂತ್ರಿ ಇದ್ದರು, ರೈಲ್ವೆ ತೊಡೆ ಏನೋ ಒಂದೆರಡು ರೈಲ್ವೆ ಮಾಡೋದು ಅಂತ ಸಪೋರ್ಟ್ ಮಾಡಿದ್ವಿ. ನಮ್ಮದು ನಮ್ಮ ಪೊಲಿಟಿಕ್ಸು ಮೋರ್ 371 ಲೆಸ್ ಪೊಲಿಟಿಕಲ್ ಪಾರ್ಟಿ ಶುರು ಹಿಡಿದು ನಂದು ಹದಿನೈದು 20 ವರ್ಷ ಪಾರ್ಟಿ ಇಂಟ್ರೆಸ್ಟ್ ಲೆಸ್, 371 ಈಸ್ ಮೋರ್. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಭಗತ್ ಸಿಂಗ್ ಅವರ ಪುಣ್ಯ ದಿನವನ್ನು ಆಚರಿಸಿದರು ಹಾಗೂ ಸಚಿವ ಸಿಎಸ್ ಶಿವಳ್ಳಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು.
ಕಲಬುರಗಿ ನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಭಗತ್ ಸಿಂಗ್ ಪುಣ್ಯ ದಿನವನ್ನು ಆಚರಿಸಿದರು ಹಾಗೂ ಸಚಿವ ಸಿಎಸ್ ಶಿವಳ್ಳಿ ಅವರು ನಿಧನ ಹೊಂದಿದ ಪ್ರಯುಕ್ತ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪಕ್ಷದ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್, ಮಾಜಿ ಎಂಎಲ್ಸಿ ಅಲ್ಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕನೂರ್ ಸೇರಿದಂತೆ ಅನೇಕರು ಇದ್ದರು. ಸ್ವತಂತ್ರ ಹೋರಾಟಗಾರ ವಿಎಸ್ಎನ್ ವೀರ ಭಗತ್ ಸಿಂಗ್ ಅವರ 88ನೇ ಪುಣ್ಯದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿ 1931 ಅವರಿಗೆ ಗಲ್ಲಿಗೇರಿಸಲಾಯಿತು. ಅದಕ್ಕೋಸ್ಕರ ಅವರ ಸಭೆ ಮಕ್ಕಳಿಗಾಗಿ ನಾವು ಇವತ್ತಿನ ದಿವಸ ಆ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಸಹಪಾಠಿಗಳ ತಂದೆಯನ್ನ ಕಳೆದುಕೊಂಡ ನೋವಿನಲ್ಲಿಯೇ ಸಿಎಸ್ ಶಿವಳ್ಳಿಯವರ ದ್ವಿತೀಯ ಪುತ್ರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಶಿವಳ್ಳಿಯವರ ಎರಡನೇ ಪುತ್ರಿ ರೂಪಾ ಇಂದು ಇಂಗ್ಲಿಷ್ ಪರೀಕ್ಷೆಗೆ ಹಾಜರಾದರು. ಹುಬ್ಬಳ್ಳಿಯ ಮಂಜುನಾಥ್ ನಗರದಲ್ಲಿರುವ ಕೆಎಲ್ಇ ಕಾಲೇಜಿನಲ್ಲಿ 10ನೇ ತರಗತಿ ಓದುತ್ತಿದ್ದಾರೆ. ಅದರಂತೆ ಇಂದು ಸಿಬಿಎಸ್ಇ ಇಂಗ್ಲಿಷ್ ಪರೀಕ್ಷೆಗೆ ಕಣ್ಣೀರು ಇಡುತ್ತಲೇ ಹಾಜರಾದರು. ಇನ್ನು ಪರೀಕ್ಷೆ ಮುಗಿದ ಬಳಿಕ ಶಿವಳ್ಳಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ಹೃದಯಾಘಾತದಿಂದ ಸಿಎಸ್ ಶಿವಳ್ಳಿ ವಿಧಿವಶರಾಗಿದ್ದಾರೆ.